ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ತೋಟದಲ್ಲಿ 4 ದಿನಗಳ ಹಿಂದೆ ಒಂದು ಪುಟ್ಟದಾದ ಮೊಲ ಕಾಣಲಿಕ್ಕೆ ಸಿಕ್ಕಿತ್ತು. ಇವತ್ತಿನ ಬ್ಲಾಗನ್ನು ಆ ಮೊಲದ ಮರಿಯ ಬಗ್ಗೆ ಮಾಡ್ತಾ ಇದ್ದೇನೆ. ನೋಡಿ, ಇದೇ ಆ ಮೊಲದ ಮರಿ. ಮೊನ್ನೆ ನನ್ನ ಹಸ್ಬೆಂಡ್ ತೋಟದಲ್ಲಿ ಹೋಗ್ತಿರುವಾಗ ಈ ಮೊಲ ಅವರ ಕಾಲ ಹತ್ತಿರ ಓಡಿಕೊಂಡು ಬಂತು. ಅವರು ಮಗನನ್ನು ಕರೆದು ಇಲ್ಲೊಂದು ಮೊಲ ಉಂಟು ಅಂತ ಹೇಳಿದರು. ಅವನು ಮೆಲ್ಲ ಹೋಗಿ ಅದನ್ನು ಕೈಯಲ್ಲಿ ಎತ್ತಿಕೊಂಡ. ನಮ್ಮ ಮಗನ ಹೆಸರು ಶ್ರೀಶ ಅಂತ. ನೋಡಿ ಶ್ರೀಶ ಎಷ್ಟು ಚಂದಕ್ಕೆ ಕೈಯಲ್ಲಿ ಮೊಲವನ್ನು ಹಿಡ್ಕೊಂಡಿದ್ದಾನೆ. ಅದು ಓಡುದು ಕೂಡ ಇಲ್ಲ. ನೋಡಿ ಎಷ್ಟು ಚಂದಕ್ಕೆ ಕೂತಿದೆ. ನಮ್ಮ ತೋಟದಲ್ಲಿ ತುಂಬ ಊರಿ ಉಂಟು. ಆ ಊರಿ ಇದರ ಕಿವಿಗೆ ಕಾಲಿಗೆ ಎಲ್ಲ ಕಚ್ಚಿಕೊಂಡಿತ್ತು. ಉರಿ ಅಂದರೆ ಒಂದು ಜಾತಿಯ ಇರುವೆ. ನೋಡಿ ಈ ಪೈಪಲ್ಲೆಲ್ಲ ಹೋಗ್ತಾ ಉಂಟು. ನೋಡಿ ಇಂಥ ಇರುವೆ ಅದಕ್ಕೆ ಕಚ್ಚಿದ್ದು. ಈಗ ಇದಕ್ಕೆ ಕಚ್ಚಿದ ಉರಿಯನ್ನೆಲ್ಲ ತೆಗೆದಾಯಿತು ನಮಗೆ. ಮೊಲ ಎಷ್ಟು ಪಾಪ ಅಲ್ವಾ? ಎಂತ ಮಾಡೋದಿಲ್ಲ, ಕಚ್ಚೋದಿಲ್ಲ, ಹರಂಕುದಿಲ್ಲ, ಎಂತ ಮಾಡೋದಿಲ್ಲ. ಒಂದು ಅಳಿಲು ನೋಡಿ. ಈ ಮೊಲದ ಗಲ್ಲಕ್ಕೆ ಸ್ವಲ್ಪ ಗಾಯ ಆಗಿದೆ, ಹಾಗೆ ಮುಲಾಮನ್ನು ಹಚ್ಚುತ್ತಾ ಇದ್ದೇವೆ. ಈಗ ಇದನ್ನು ತೋಟದಲ್ಲೇ ಬಿಟ್ಟರೆ ಪುನಃ ಉರಿ ಕಚ್ಚಬಹುದು ಅಂತ ನಾವು ಮನೆಗೆ ತಗೊಂಡು ಬಂದೆವು ಇದನ್ನು. ಶ್ರೀಶನಿಗೆ ಈ ಮೊಲ ಕಂಡು ತುಂಬ ಖುಷಿಯಾಯಿತು. ಮೊಲಕ್ಕೆ ಹಸಿವಾಗುವುದಕ್ಕೆ ಸ್ಪೂನಲ್ಲಿ ಹಾಲನ್ನು ಕುಡಿಸ್ತಾ ಇದ್ದೇನೆ. ಹಾಲು ಚಂದಕ್ಕೆ ಕುಡಿತದೆ ಅದು. ಮೊಲದ ಗಲ್ಲದಲ್ಲಿ ಪುನಃ ರಕ್ತ ಬರ್ತಾ ಉಂಟು, ಹಾಗಾಗಿ ಅದಕ್ಕೆ ಸ್ವಲ್ಪ ಬೋರಿಕ್ ಪೌಡರನ್ನು ಹಾಕ್ತಾ ಇದ್ದೇವೆ. ನೋಡಿ ಅದರ ಗಲ್ಲದಲ್ಲಿ ರಕ್ತ. ನಮ್ಮ ಮನೆಗೆ ಮೊಲವನ್ನು ನೋಡಲಿಕ್ಕೆ ನೆರೆಮನೆಯ ಮಕ್ಕಳು ಬಂದಿದ್ದಾರೆ. ಅವರು ನೋಡಿ ಮೊಲವನ್ನು ಪಾಪ ಮಾಡಿಕೊಂಡು ಖುಷಿ ಪಡ್ತಾ ಇದ್ದಾರೆ. ದೊಡ್ಡವಳ ಹೆಸರು ಗೌರಿ ಅಂತ, ಚಿಕ್ಕವಳು ಕೃಪ. ಮಕ್ಕಳು ಈ ರೀತಿಯಾಗಿ ಆಡಿಕೊಂಡಿದ್ರೆ ನಮಗೆ ಕೂಡ ಖುಷಿಯೇ ಅಲ್ವಾ? ಈ ಮೊಲದ ಗಾಯ ಸ್ವಲ್ಪ ವಾಸಿಯಾದಾಗ ಈ ಮೊಲವನ್ನು ವಾಪಸ್ ತೋಟದಲ್ಲೇ ಬಿಡುದು ಅಂತ ಅಂದುಕೊಂಡಿದ್ದೇವೆ. ನೆಲದಲ್ಲಿ ಬಿಟ್ಟ ಕೂಡಲೇ ನೋಡಿ ಓಡುದು. ಸ್ವಲ್ಪ ಹೊತ್ತಿಗೊಮ್ಮೆ ಇದಕ್ಕೆ ಹಾಲು ಕುಡಿಸ್ತಾ ಇರೋದು. ನೋಡಿ ನಮ್ಮ ಟೈಗರ್ ಕೂಡ ಎಂತ ಮಾಡೋದಿಲ್ಲ ಮೊಲಕ್ಕೆ. ನೋಡಿ ಎಷ್ಟು ಹತ್ರ ಹತ್ರ ಉಂಟು ಇದು. ಬೇರೆ ನಾಯಿಗಳಾದರೆ ಇದನ್ನು ಕೊಂದು ಬಿಡ್ತಿತ್ತು. ನಮ್ಮ ಟೈಗರಿಗೆ ಎಲ್ಲವೂ ಫ್ರೆಂಡ್ಸ್ಗಳೇ. ನೋಡಿ ಮೊಲ ಹೋಗಿ ಅಡಗಿತು. ಈ ಮೊಲವನ್ನು ಅದರ ಪಾಡಿಗೆ ಅದು ಹೋಗಲಿ ಅಂತ ಬಿಟ್ಟರೂ ಕೂಡ ಅದು ಹೋಗುವುದಿಲ್ಲ, ವಾಪಸ್ ಮನೆಗೆ ಬರ್ತದೆ ಅದು. ಮೊನ್ನೆ ಸಂಜೆ ಈ ಮೊಲವನ್ನು ಅಂಗಳದಲ್ಲಿ ಬಿಟ್ಟು ಅದು ಹೋಗಲಿ ಅಂತ, ಆದರೆ ನಿನ್ನೆ ಮಧ್ಯಾಹ್ನ ಅದು ವಾಪಸ್ ಓಡಿಕೊಂಡು ಬಂದಿದೆ. ಎಲ್ಲಿ ಹೋಗಿತ್ತು, ಎಲ್ಲಿಂದ ಬಂತು ಒಂದೂ ಗೊತ್ತಿಲ್ಲ. ಅದರ ಹೊಟ್ಟೆಯನ್ನು ಅದು ತುಂಬಿಸಿಕೊಂಡು ಬರ್ತದೆ. ಅದಕ್ಕೆ ಹಾಲು ಬೇಕು ಅಂತಾದರೆ ಅದು ನನ್ನ ತೆರೆಗೆ ಓಡಿಕೊಂಡು ಬರ್ತದೆ. ನಾವು ಪ್ರಾಣಿಗಳನ್ನು ಪ್ರೀತಿಸಿದರೆ ಅವು ಕೂಡ ನಮ್ಮನ್ನು ಪ್ರೀತಿಸ್ತದೆ. ಕಾಡು ಮೊಲವೊಂದು ಈ ರೀತಿ ವರ್ತಿಸುವುದು ಕಾಣುವಾಗ ನಮಗಂತೂ ತುಂಬ ಆಶ್ಚರ್ಯ ಆಯಿತು. ಈ ಮೊಲದ ತಾಯಿಯನ್ನು ಕಾಣುವುದಿಲ್ಲ, ಹಾಗಾಗಿ ಇದು ನಮ್ಮ ಜೊತೆಗೇ ಉಂಟು. ಇದಕ್ಕೆ ನಮ್ಮ ಹತ್ತಿರಕ್ಕೆ ಬರಬೇಕು ಅಂತಾದರೆ ಓಡಿಕೊಂಡು ಬರ್ತದೆ, ಇಲ್ಲ ಅಂದರೆ ಈ ರೀತಿ ಬಲ್ಲೆಯಲ್ಲಿ ಅಡಗಿ ಕೂತ್ಕೊಳ್ತದೆ. ನೋಡಿ ನೋಡಿ ಹೋಗುದು. ಈಗ ಅದಕ್ಕೆ ಆದ ಗಾಯ ಸ್ವಲ್ಪ ವಾಸಿಯಾಗಿದೆ. ಎಷ್ಟು ದಿವಸ ಹೀಗೆ ಮಾಡ್ತದೆ ಅಂತ ನೋಡಬೇಕು. ಬಂದಿರುವಾಗಲ್ಲ ಈ ರೀತಿ ಹಾಲು ಕುಡಿಸೋದು ಅಂತ ಅಂದುಕೊಂಡಿದ್ದೇನೆ. ಇದು ಮಾಡೋದು ಕಾಣುವಾಗ ತುಂಬ ಖುಷಿಯಾಗ್ತದೆ. ಮತ್ತು ಇದಕ್ಕೆ ಗೂಡು ಮಾಡಿ ಸಾಕೋದು ಅಂಥದ್ದೆಲ್ಲ ಎಂತ ಮಾಡೋದಿಲ್ಲ. ಎಲ್ಲ ಎಲ್ಲಿ ಬೇಕಿದ್ದರೂ ಹೋಗ್ಬೋದು, ಸ್ವತಂತ್ರ. ಅದಕ್ಕೆ ಬರಬೇಕು ಅಂತ ಅನಿಸಿದರೆ ಬರ್ತದೆ, ಇಲ್ಲಾಂದರೆ ಹೋಗ್ತದೆ. ಆ ರೀತಿ ಬಿಟ್ಟಿದ್ದೇವೆ ಇದನ್ನು. ಈ ಮೊಲ ಕಂಡು ನಿಮಗೆ ಕೂಡ ಖುಷಿ ಆಯ್ತಲ್ವಾ?
ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯ್ತಲ್ವಾ? ಹಾಗಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.